ನೋಡಿ ಈದ್ ಮಿಲಾದ್ ಆಗಿ ಒಂದು ವಾರ ಆಯ್ತು ಒಂದು ವಾರದಲ್ಲಿ ಹಮಾಸ್ನ ಹೆಸರನ್ನ ಮುಸ್ಲಿಂ ಉಗ್ರವಾದಿಗಳು ಯೋಜನಾಬದ್ಧವಾಗಿ ಇಸ್ರಾಯೆಲ್ ಮೇಲೆ ದಾಳಿ ಮಾಡಿದ್ದಾರೆ ಇಷ್ಟಾದ ಮೇಲೂ ಶಾಂತಿಗಾಗಿ ಇಸ್ಲಾಂ ಅವರು ಹೇಳ್ತಾರೆ ನಾವು ನೀವು ನಂಬಬೇಕು ಜಗತ್ತಿನ ಬಹುತೇಕ ಉಗ್ರವಾದಿ ಚಟುವಟಿಕೆಗಳು 90 ಭಾಗ ಇಸ್ಲಾಂ ಹೆಸರಿನಲ್ಲಿ ನಡೆದಿದವೆ 10 ಭಾಗ ಎಡಪಂಥೀಯ ಉಗ್ರಗಾಮಿಗಳು ಭಯೋತ್ಪಾದನೆ ನಡೆಸಿದ್ದಾರೆ ಇವರಿಬ್ಬರದೇ ಪಾಲು ಭಯೋತ್ಪಾದನೆಯಲ್ಲಿ ಅತಿ ದೊಡ್ಡ ಪಾಲು ಈ ಇವರದೇ ಅತಿ ದೊಡ್ಡ ಪಾಲು ಇರತಕ್ಕಂತದ್ದು ಯಾಕೆ ಅನ್ನೋದ್ರ ಗಂಭೀರ ಆಲೋಚನೆ ಆಗಬೇಕಾದ ಅವಶ್ಯಕತೆ ಇದೆ ಭಾರತ ಇವರು ಉಪಟಳದಕ್ಕೆ ಬಹಳ ದೊಡ್ಡ ಬೆಲೆ ಮತ್ತು ನಷ್ಟವನ್ನು ಅನುಭವಿಸಿದೆ ಭಾರತ ಈಗ ಬಲಾಢ್ಯ ಸರ್ಕಾರ ಇದೆ ಭಯೋತ್ಪಾದನೆ ವಿರುದ್ಧ ಜೀರೋ ಟಾಲರೆನ್ಸ್ ಇದೆ ಹಾಗಾಗಿ ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗಿದವೆ ಆದರೆ ಮತ್ತೆ ಯಾವಾಗ ಬೇಕಾದರೂ ತಲೆ ನಿಲ್ಲಬಹುದು ಇವರೊಂದು ರೀತಿ ರಕ್ತ ಬೀಜಾಸುರನ ಸಂತತಿ ತರ ಒಬ್ಬನಾದ್ಮೇಲೆ ಒಬ್ಬ ಒಬ್ಬ ಆದ್ಮೇಲೆ ಒಬ್ಬ ಒಂದು ಸಂಘಟನೆ ಆದ್ಮೇಲೆ ಮತ್ತೊಂದು ಸಂಘಟನೆ ಜಗತ್ತಿನ ಉದ್ದಗಲಕ್ಕೂ ಭಯೋತ್ಪಾದನೆಯನ್ನು ಮಾಡ್ತಾನೆ ಬಂದಿದ್ದಾವೆ ಹಾಗಾಗಿ ಈ ಮೂಲ ಪ್ರಚೋದನೆ ಬಗ್ಗೆ ಆಲೋಚಿಸಬೇಕಾದಂತ ಅವಶ್ಯಕತೆ ಇದೆ ಭಾರತ ಸರ್ಕಾರ ಮತ್ತು ಜಗತ್ತಿನ ಬಹುತೇಕ ಸರ್ಕಾರಗಳು ಈ ಭಯೋತ್ಪಾದನಾ ಚಟುವಟಿಕೆಯನ್ನು ಖಂಡಿಸಿದವೆ ನಮ್ಮ ಪ್ರಧಾನಮಂತ್ರಿಗಳು ಇಸ್ರೇಲ್ ಜೊತೆಗೆ ನಾವು ನಿಲ್ತೇವೆ ಅಂತಕಂತ ಮಾತನ್ನ ಹೇಳಿದರೆ ಅದು ಸಕಾರಾತ್ಮಕವಾಗಿರೋ ಕ್ರಮ ಯಾಕೆಂದ್ರೆ ಇಂತ ಭಯೋತ್ಪಾದನಾ ಚಟುವಟಿಕೆಯನ್ನು ಖಂಡಿಸೋದ್ರಲ್ಲೂ ಕೂಡ ಮೀನಮೇಷ ಎಣಿಸ್ತಾ ಇದ್ದಂತ ಕಾಲ ಒಂದಿತ್ತು ಅಲ್ಲೂ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಿದ್ದಂತ ಒಂದು ಪರಿಸ್ಥಿತಿ ಇತ್ತು ಈಗ ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರ ಹಾಕುವ ಪರಿಸ್ಥಿತಿ ಇಲ್ಲ ಭಯೋತ್ಪಾದನೆ ಭಯೋತ್ಪಾದನೆ ಯಾವ ರೂಪದಲ್ಲಿ ಬಂದಿದ್ರು ಅಲ್ಲಿ ಸೈನಿಕರನ್ನು ಮಾತ್ರ ಟಾರ್ಗೆಟ್ ಮಾಡಿಲ್ಲ ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ ಇಂತ ಭಯೋತ್ಪಾದನಾ ಚಟುವಟಿಕೆಯ ಮೂಲ ಬೇರುಗಳನ್ನು ಕಿತ್ತು ಹಾಕದೇ ಇದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ರೂಪದಲ್ಲಿ ಮತ್ತೆ ಬರ್ತಾನೆ ಇರುತ್ತೆ ಅದಾಗದಂತೆ ಮೂಲ ಬೇರುಗಳನ್ನೇ ಕಿತ್ತು ಹಾಕುವಂತ ಕೆಲಸ ಆಗಬೇಕು ಮತ್ತೆ ಇಂತ ವಿಷಯದಲ್ಲಿ ಶಾಂತಿಯನ್ನು ಬಯಸತಕ್ಕಂತ ಎಲ್ಲರೂ ಒಂದಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಇದೆ ನೋಡಿ ಈದ್ ಮಿಲಾದ್ ಆಗಿ ಒಂದು ವಾರ ಆಯ್ತು ಒಂದು ವಾರದಲ್ಲಿ ಹಮಾಸ್ನ ಹೆಸರನ್ನ ಮುಸ್ಲಿಂ ಉಗ್ರವಾದಿಗಳು ಯೋಜನಾಬದ್ಧವಾಗಿ ಇಸ್ರಾಯೆಲ್ ಮೇಲೆ ದಾಳಿ ಮಾಡಿದ್ದಾರೆ ಇಷ್ಟಾದ ಮೇಲೂ ಶಾಂತಿಗಾಗಿ ಇಸ್ಲಾಂ ಅವರು ಹೇಳ್ತಾರೆ ನಾವು ನೀವು ನಂಬಬೇಕು ಜಗತ್ತಿನ ಬಹುತೇಕ ಉಗ್ರವಾದಿ ಚಟುವಟಿಕೆಗಳು 90 ಭಾಗ ಇಸ್ಲಾಂ ಹೆಸರಿನಲ್ಲಿ ನಡೆದಿದ್ದಾವೆ 10 ಭಾಗ ಎಡಪಂಥೀಯ ಉಗ್ರಗಾಮಿಗಳು ಭಯೋತ್ಪಾದನೆ ನಡೆಸಿದ್ದಾರೆ ಇವರಿಬ್ಬರದೇ ಪಾಲು ಭಯೋತ್ಪಾದನೆಯಲ್ಲಿ ಅತಿ ದೊಡ್ಡ ಪಾಲು ಈ ಇವರದೇ ಅತಿ ದೊಡ್ಡ ಪಾಲು ಇರತಕ್ಕಂಥದ್ದು ಯಾಕೆ ಹೀಗೆ ಅನ್ನೋದ್ರ ಗಂಭೀರ ಆಲೋಚನೆ ಆಗಬೇಕಾದ ಅವಶ್ಯಕತೆ ಇದೆ ಭಾರತ ಇವರು ಉಪಟಳದಕ್ಕೆ ಬಹಳ ದೊಡ್ಡ ಬೆಲೆ ಮತ್ತು ನಷ್ಟವನ್ನು ಅನುಭವಿಸಿದೆ ಭಾರತ ಈಗ ಬಲಾಢ್ಯ ಸರ್ಕಾರ ಇದೆ ಭಯೋತ್ಪಾದನೆ ವಿರುದ್ಧ ಜೀರೋ ಟಾಲರೆನ್ಸ್ ಇದೆ ಹಾಗಾಗಿ ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗಿದವೆ ಆದರೆ ಮತ್ತೆ ಯಾವಾಗ ಬೇಕಾದರೂ ತಲೆ ನಿಲ್ಲಬಹುದು ಇವರೊಂದು ರೀತಿ ರಕ್ತ ಬೀಜಾಸುರನ ಸಂತತಿ ತರ ಒಬ್ಬನಾದ್ಮೇಲೆ ಒಬ್ಬ ಒಬ್ಬ ಆದ್ಮೇಲೆ ಒಬ್ಬ ಒಂದು ಸಂಘಟನೆ ಆದ್ಮೇಲೆ ಮತ್ತೊಂದು ಸಂಘಟನೆ ಜಗತ್ತಿನ ಉದ್ದಗಲಕ್ಕೂ ಭಯೋತ್ಪಾದನೆಯನ್ನು ಮಾಡ್ತಾನೆ ಬಂದಿದ್ದಾವೆ ಹಾಗಾಗಿ ಈ ಮೂಲ ಪ್ರಚೋದನೆ ಬಗ್ಗೆ ಆಲೋಚಿಸಬೇಕಾದಂತ ಅವಶ್ಯಕತೆ ಇದೆ ಭಾರತ ಸರ್ಕಾರ ಮತ್ತು ಜಗತ್ತಿನ ಬಹುತೇಕ ಸರ್ಕಾರಗಳು ಈ ಭಯೋತ್ಪಾದನಾ ಚಟುವಟಿಕೆಯನ್ನು ಖಂಡಿಸಿದವೆ ನಮ್ಮ ಪ್ರಧಾನಮಂತ್ರಿಗಳು ಇಸ್ರೇಲ್ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದರೆ
ಅದು ಸಕಾರಾತ್ಮಕವಾಗಿರೋ ಕ್ರಮ ಯಾಕೆಂದ್ರೆ ಇಂಥ ಭಯೋತ್ಪಾದನಾ ಚಟುವಟಿಕೆಯನ್ನು ಖಂಡಿಸೋದ್ರಲ್ಲೂ ಕೂಡ ಮೀನಮೇಷ ಎಣಿಸ್ತಾ ಇದ್ದಂಥ ಕಾಲ ಒಂದಿತ್ತು. ಅಲ್ಲೂ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಿದ್ದಂಥ ಒಂದು ಪರಿಸ್ಥಿತಿ ಇತ್ತು. ಈಗ ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರ ಹಾಕುವ ಪರಿಸ್ಥಿತಿ ಇಲ್ಲ. ಭಯೋತ್ಪಾದನೆ ಭಯೋತ್ಪಾದನೆಯೇ ಯಾವ ರೂಪದಲ್ಲಿ ಬಂದಿದ್ರು. ಅಲ್ಲಿ ಸೈನಿಕರನ್ನು ಮಾತ್ರ ಟಾರ್ಗೆಟ್ ಮಾಡಿಲ್ಲ, ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ಇಂಥ ಭಯೋತ್ಪಾದನಾ ಚಟುವಟಿಕೆಯ ಮೂಲ ಬೇರುಗಳನ್ನು ಕಿತ್ತಾಕದೇ ಇದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ರೂಪದಲ್ಲಿ ಮತ್ತೆ ಬರ್ತಾನೆ ಇರುತ್ತೆ. ಅದಾಗದಂತೆ ಮೂಲ ಬೇರುಗಳನ್ನೇ ಕಿತ್ತಾಕುವಂಥ ಕೆಲಸ ಆಗಬೇಕು. ಮತ್ತು ಇಂಥ ವಿಷಯದಲ್ಲಿ ಶಾಂತಿಯನ್ನು ಬಯಸ್ತಕ್ಕಂಥ ಎಲ್ಲರೂ ಒಂದಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಇದೆ.